ಹೆಣ್ಣು ಮಕ್ಕಳು ಯಾವಾಗಲೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಬಾರದು. ಹೆಣ್ಣು ಮಕ್ಕಳು ಧೈರ್ಯದಿಂದ ಇರಬೇಕು ಹಾಗೂ ಸದಾ ನಾಚಿಕೆ ಸ್ವಭಾವ ಹೊಂದಿರಬೇಕು ಎಂದು ಮಾತಾಜಿ ಭಕ್ತಿಮಯ್ ಅವರು ಹೇಳಿದರು. ಅವರು ಚಿಕ್ಕೋಡಿ ನಗರದ ಎಸ್ಬಿಐ ಕಾಲೋನಿಯಲ್ಲಿ ಶ್ರೀ ಶಾರದಾದೇವಿ ಸೇವಾಶ್ರಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಶಾರದಾದೇವಿ ಅವರ 169ನೇ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಶಾರದಾ ಮಾತೆ ಹುಟ್ಟಿದ್ದು ಕಲ್ಕತ್ತಾ, ಅಷ್ಟು ದೂರ ನೋಡ. ಅವ್ರು ಹುಟ್ಟಿದ್ದು, ನಾವು ಇಲ್ಲಿ ಮಾಡ್ತಾ ಇರೋದು ಕಾರ್ಯಕ್ರಮ. ಶಾರದಾ ಮಾತೆ ಬಡ ಕುಟುಂಬದಲ್ಲೇ ಹುಟ್ಟಿದ್ದು. ಅವರು ಕೂಡ ಬಹಳ ಬಡತನ ಅನುಭವಿಸಿದ್ರು ಕೂಡ ಅವರು ಏನ್ ಮಾಡಿದ್ರು, ಬಹಳ ಹೆಣ್ಮಕ್ಳಿಗೆ ಉದ್ಧಾರ ಆಗ್ಲಿ ಅಂತ ಸೇವೆ ಮಾಡಿದ್ರು. ಅರ್ಥ ಆಗತ್ತಾ? ಅವರು ಕೆಟ್ಟ ಶಟಗಳನ್ನು ಮಾಡಿ ಎಲ್ಲ ಹಾಳಾಗಿ ಬಂದ ಹೆಣ್ಮಕ್ಳಿಗೆ ಶಾರದಾ ಮಾತೆ ಬಹಳ ಉದ್ಧಾರ ಮಾಡಿದ್ರು ಅವ್ರಿಗೆ, ಒಳ್ಳೇದಾಗ್ಲಿ ಅಂತ. ಮಹಾದೇವಿ ಅಂತ ಇವ್ರು ಪೂಜೆ ಮಾಡಿಸ್ಕೋತಾ ಇದಾರೆ ಶಾರದಾ ಮಾತೆ. ಅಂತವ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ ಎಲ್ಲರೂ. ಮತ್ತೆ ಸ್ವಾಮಿ ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು ಅಂತ ಅಲ್ಲಿ ಫೋಟೋ ಇತ್ತು, ನೋಡಿಲ್ಲ ನೀವು? ಅವರು ಎಲ್ಲರಿಗೂ ಒಳ್ಳೇದಾಗ್ಲಂತೆ, ಇಡೀ ಭಾರತ ದೇಶದ ಜನರಿಗೆ ಒಳ್ಳೇದಾಗ್ಲಿ ಅಂತ ಅಮೆರಿಕಕ್ಕೆ ಹೋಗಿ ಏನ್ ಮಾಡಿದ್ರು, ಭಿಕ್ಷೆ ಬೇಡಿ ತೋಮಂತೆ ನಮ್ಮ ಭಾರತೀಯರಿಗೆ ಏನ್ ಮಾಡಿದ್ರು, ಸಹಾಯ ಮಾಡಿದ್ರು ನೋಡಿ. ಅಂತ ಮಹಾತ್ಮರು ಸಿಗೋದು ಕಠಿಣ. ಆದ್ರಿಂದ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ, ಶಾರದಾದೇವಿ ಜಯಂತಿಗೆ ಬಡ ಹೆಣ್ಮಕ್ಳಿಗೆ ಸೀರೆ ಮತ್ತು ಚಳಿಗಾಲದಲ್ಲಿ ಇರುತ್ತಲ್ಲ ಸಣ್ಣ ಮಕ್ಕಳಿಗೆ ಇರಗ್ಗಿರಲ್ಲ ಹೊತ್ಕೊಳಕ್ಕೆ, ಅದನ್ನ ಕೊಡ್ತಾ ಇರ್ತೀವಿ. ಶಾರದಾ ಮಾತೆಯವ್ರು ಏನ್ ಹೇಳಿದ್ರೆ ಹೆಣ್ಮಕ್ಳಿಗೆ, ಏನ್ ಹೇಳಿದಾರೆ ಹೇಳ, ಕೇಳಿಸ್ಕೋತೀರಾ? ಸ್ವಲ್ಪ ಮಾಡ್ತೀರಾ? ಶಾರದಾ ಮಾತೆ ಏನ್ ಹೇಳಿದ್ರು ಅಂದ್ರೆ, ಯಾವತ್ತು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸ್ಬೇಡ ಅಂತ ಹೇಳಿದ್ರು ಶಾರದಾ ಮಾತೆ. ನೀವು ಅದನ್ನ ಬಯಸ್ಬೇಕು, ಗೊತ್ತಾಯ್ತಲ್ಲ? ಇನ್ನೊಬ್ರು ಯಾವ್ದು ಕೆಟ್ಟದನ್ನ ಬಯಸ್ಬಾರ್ದು, ಅವ್ರು ಕೆಟ್ಟದ್ ಹಾಳಾಗೋಗ್ಲಿ ಅಂತ ಅನ್ಬಾರ್ದು ಯಾರಿಗೂ ನಿನ್ ಮೇಲೆ, ಗೊತ್ತಾಯ್ತಲ್ಲ? ಇದು ಶಾರದಾ ಮಾತೆ ಹೇಳಿದಂತ ಒಂದು ಮಾತು. ಮತ್ತೆ ಇನ್ನೊಂದು ಏನ್ ಹೇಳಿದ್ರು ಅಂದ್ರೆ, ಹೆಣ್ಮಕ್ಳು ಯಾವಾಗ್ಲೂ ಹುಷಾರಾಗಿರ್ಬೇಕು ಮತ್ತು ಧೈರ್ಯದಿಂದ ಇರ್ಬೇಕು. ಅರ್ಥಾತ ನಾಚಿಕೆ ಸ್ವಲ್ಪ ಇಟ್ಕೋಬೇಕು. ಸ್ವಲ್ಪ ಹೆಣ್ಮಕ್ಳಿಗೆ ನಾಚಿಕೆ ಇರ್ಲಿಲ್ಲ ಅಂದ್ರೆ ಏನಾಗತ್ತೆ, ಕೆಟ್ಟ ಹೆಸರು ಬರುತ್ತೆ ಹೆಣ್ಮಕ್ಳಿಗೆ. ಅದಕ್ಕೆ ಸ್ವಲ್ಪ ನಾಚಿಕೆ ಅನ್ನೋದು ಇಟ್ಕೋಬೇಕು ಅಂತ ಶಾರದಾ ಮಾತೆ ಹೇಳಿದ್ರು. ಇನ್ನೊಂದು ಬಹಳ ಮುಖ್ಯವಾದ ಮಾತಂದ್ರೆ, ಕಷ್ಟಗಳು ಬರುತ್ತೆ ಎಲ್ಲರಿಗೂ. ಕಷ್ಟಗಳು ಬಂದಾಗ ಏನ್ ಮಾಡ್ಕೋ, ಶಾಂತವಾಗಿ ಇರ್ಬೇಕು ಅಂತ ಹೇಳಿದ್ದಾರೆ. ಕಷ್ಟಗಳು ಯಾರಿಗೂ ಬಿಟ್ಟಿಲ್ಲ, ಎಲ್ಲರಿಗೂ ಬರುತ್ತೆ ಕಷ್ಟಗಳು. ಆದ್ರೆ ಏನಿರ್ಬೇಕು, ಶಾಂತವಾಗಿರ್ಬೇಕು ಅಂತ ಹೇಳಿದ್ದಾರೆ. ಇವಿಷ್ಟು ಪಾಲಿಸ್ಬೇಕು ನೀವು, ಗೊತ್ತಾಯ್ತಲ್ಲ? ಇದು ಶಾರದಾ ಮಾತೆ ಹೇಳಿದಂತ ಮಾತುಗಳನ್ನ ನೀವು ಪಾಲಿಸಿ ನಿಮ್ಮ ಜೀವನವನ್ನ ನೀವು ಉದ್ಧಾರ ಮಾಡ್ಕೊಳ್ಳಿ. ಬೇರೆ ಯಾರು ನಿಮ್ಮ ಉದ್ಧಾರ ಮಾಡಕ್ಕಾಗಲ್ಲ, ನಿಮ್ ಜೀವನನ ನೀವೇ ಉದ್ಧಾರ ಮಾಡ್ಕೋಬೇಕು ಅಂತ ಶಾರದಾ ಮಾತೆ ಹೇಳಿದ್ದಾರೆ. ಮನುಷ್ಯನಿಗೆ ಸದಾ ಒಂದೊಂದು ತರಹದ ಕಷ್ಟಗಳು ಬರುತ್ತವೆ, ಇವು ಸಹಜ. ಆದರೆ ನಾವು ಅವುಗಳನ್ನು ಧೈರ್ಯದಿಂದ ಎದುರಿಸಬೇಕು ಎಂದರು. ಶ್ರೀ ಶಾರದಾದೇವಿಯವರ 169ನೇ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾರದಾದೇವಿ ಜಯಂತಿ ಮಹೋತ್ಸವದ ನಿಮಿತ್ತವಾಗಿ ಆಯೋಜಿಸಿದ್ದ ಸಮಾರಂಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ಸಂದರ್ಭದಲ್ಲಿ ಬಡ ಹೆಣ್ಣು ಮಕ್ಕಳಿಗೆ ಸೀರೆ ಕುಬ್ಬಸದೊಂದಿಗೆ ಉಡಿ ತುಂಬಲಾಯಿತು ಹಾಗೂ ಚಳಿಗೆ ಆಸರಿಯಾಗಿ ರಗ್ಗನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಶ್ರೀ ಶಾರದಾದೇವಿ ಜಯಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶಕ್ತಿಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ವಿಸುತಂತ್ರ ಪ್ರಿಯ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ ಭಕ್ತಿ ಪ್ರಿಯ ಭಕ್ತಿ ಗಮ್ಯ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವದ್ಯ ನಿರಂತರ